ಬಂಗಾರದ ಬಣ್ಣ ಹಸಿರುವಂತಹ ಜಿಂಕೆ, ಆ ಜಿಂಕೆಯನ್ನ ನೋಡಿ ನನಗೆ ಬೇಕೆನ್ನುವಂತ ಹಠ. ಹೌದು ವಿಚಿತ್ರವಾದಂತಹ ಬಯಕೆ ಅಲ್ಲ ನಿನ್ನ ದುರ್ಜಾತಿ. ಆದ್ರೆ ಯೋಚನೆ ಮಾಡ್ಬೇಕು, ಏನನ್ನ ಬಂಗಾರಕ್ಕೆ ಬಂಗಾರದ ಬಣ್ಣ ಹೋಗುವಂತ ಜಿಂಕೆ ಒಂದು ಇರುವುದಕ್ಕೆ ಸಾಧ್ಯವೇ ಎನ್ನುವುದಾಗಿ. ಹಾಗಿದ್ದಲ್ಲಿ ಇನ್ನು ತೋರಿಸಿದ್ದು ನೀನು ಸಣ್ಣ ಸಣ್ಣ ಕಾಲಬೆರಳು ಎನ್ನುವುದಾಗಿ. ಜಿಂಕೆಗೆ ಯಾವತ್ತಿದ್ರೂ ಕೂಡ ಗೊರಸಿರಬೇಕು ಅಂತ ಕಾಲಬೆರಳು ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಲ್ಲಿ ಈ ರೀತಿಯಾಗಿ ಕಂಗೊಳಿಸುತ್ತಾ ಇದೆ ಎಂಬಲ್ಲಿಗೆ ದುರುಳ ಕಪಟಿಗಳ ಮಾಯೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದಕ್ಕಾಗಿ ಇದನ್ನು ಬಯಸುವುದಕ್ಕೆ ಮುಂದಾಗಬೇಡ, ನಿನಗೆ ಕೇಳು ಬರ್ತದೆ. ಯೋಚನೆ ಮಾಡಬೇಡ, ಆದಷ್ಟು ಶೀಘ್ರಾತಿ ಶೀಘ್ರವಾಗಿ ಆ ಜಿಂಕೆಯನ್ನು ಹಿಡಿದಿರುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲಿ ಆದ್ಮೇಲೆ ಬಾಣ ಪ್ರಯೋಗ ಮಾಡ್ತೇನೆ. ಆದ್ರೂ ನನಗೆ ಭಯ ಯಾಕೆ ಬಂದೆ? ನಿನ್ನ ಒಬ್ಬಳನ್ನು ಬಿಟ್ಟು ಹೋಗ್ಬೇಕಂತಲ್ಲ ಎನ್ನುವುದಾಗಿ ಯೋಚನೆ ಮಾಡಬೇಡ. ನನ್ನ ಹಿಂದ್ಗಡೆಯಲ್ಲಿ ಇಷ್ಟೊಂದು ಬರ್ತಾ ಇದ್ದಾನೆ ನನ್ನ ತಮ್ಮ ಲಕ್ಷ್ಮಣ, ಅದು ಆ ಕಡೆಯಲ್ಲಿ ಕುಳಿತಿದ್ದಾನೆ, ಇಲ್ಲಿವರೆಗಾಗಿ ಬಂದಿದ್ದಾನೆ. ಭಯವೇ ಇಲ್ಲ, ಮಾಡ್ತೇನೆ ನಿನ್ನ ಬೆಂಬಲಕ್ಕಾಗಿ ಆತನನ್ನು ನೆನಪಿಸ್ತೇನೆ. ನಾನು ಮುಂದೆ ಹೋಗಿ ಆ ಜಿಂಕೆಯನ್ನು ಹಿಡಿದಿರ್ತೇನೆ.